Audio Jungle. ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಮತ್ತು ಡಿಗ್ರಿ ಫೇಲ್ ಅಥವಾ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಪಾಸಾಗುವ ಅವಕಾಶ ಇಲ್ಲಿದೆ. ಕೇವಲ ಒಂದೇ ವರ್ಷದ ಡಿಪ್ಲೊಮಾ ಕೋರ್ಸ್ ಕಲಿತ ತಕ್ಷಣ ಉದ್ಯೋಗ ಪಡೆಯುವಂತಹ ವಿವಿಧ ಕೋರ್ಸ್ಗಳು ಲಭ್ಯವಿದೆ. ಭಾರತ ಸರ್ಕಾರದ NSDC ಸ್ಕಿಲ್ ಇಂಡಿಯಾ ಮಾನ್ಯತೆ ಡಿಪ್ಲೊಮಾ ಇನ್ ಫೈರ್ ಆ್ಯಂಡ್ ಸೇಫ್ಟಿ 1 ವರ್ಷ, ಡಿಪ್ಲೊಮಾ ಇನ್ ಏರೋನಾಟಿಕಲ್ ಆ್ಯಂಡ್ ಮರೀನ್ ಸೇಫ್ಟಿ 1 ವರ್ಷ ಮತ್ತು ಇತರ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ಗಳು ಲಭ್ಯವಿದೆ. ಹೌದು ಸ್ನೇಹಿತರೆ, ದೇಶದಲ್ಲೇ ಪ್ರಥಮ ಬಾರಿಗೆ ವಿದ್ಯಾಸಂಸ್ಥೆಯನ್ನು ವಿದ್ಯಾರ್ಥಿಗಳಿಗೆ 100% ಉದ್ಯೋಗಾವಕಾಶ ಭರವಸೆಯನ್ನು ನೀಡುತ್ತಿದೆ MIFSA. ಕಳೆದ 17 ವರ್ಷಗಳಿಂದ ಫೈರ್ ಆ್ಯಂಡ್ ಸೇಫ್ಟಿ ಕ್ಷೇತ್ರದಲ್ಲಿ ಸೃಷ್ಟಿಸಿದ ಉದ್ಯೋಗ ಅವಕಾಶಗಳು ಅಷ್ಟಿಷ್ಟಲ್ಲ, ಮತ್ತು ಅತ್ಯುತ್ತಮ ಗುಣಮಟ್ಟದ ಶೈಕ್ಷಣಿಕ ವಿಧಾನಗಳ ಆಧಾರದ ಮೇಲೆ ಈ ಸಾಧನೆಗೆ ಮುಂದಾಗಿದೆ. ಇಪ್ಪತ್ತೈದನೇ ಸಾಲಿನಲ್ಲಿ ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ 100% ಉದ್ಯೋಗ ಅವಕಾಶಗಳು ಸಿಗಲಿವೆ. ಒಂದು ವೇಳೆ ಉದ್ಯೋಗ ಅವಕಾಶ ಸಿಗದಿದ್ದರೆ ವಿದ್ಯಾರ್ಥಿ ಪಾವತಿ ಮಾಡಿದ ಶುಲ್ಕವನ್ನು ಹಿಂತಿರುಗಿಸುವುದಾಗಿ ಭರವಸೆ ನೀಡಿದೆ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮತ್ತೆ ತರಬೇತಿ ನೀಡಿ ಅವರನ್ನು ಮರುಪರೀಕ್ಷೆಗೆ ಒಳಪಡಿಸಿ ಉದ್ಯೋಗ ಪಡೆಯುವವರಿಗೆ ತರಬೇತಿ ನೀಡಲಾಗುವುದು. ಈ ಕಾಲೇಜಲ್ಲಿ ತರಬೇತಿ ಕೂಡ ಕೊಡ್ತಾರೆ, ಸ್ಟಡೀಸ್ ಕೂಡ ಇರುತ್ತೆ, ಕ್ಲಾಸಸ್ ಕೂಡ ಇರುತ್ತೆ, ಹಾಗೆ ಅದರ ತಕ್ಕಾಗೆ ಉದ್ಯೋಗ ಕೂಡ ಇರುತ್ತೆ. ಏನು ಸರ್ ಇದು ಕಾಲೇಜ್ ಅಂತರ, ಸ್ಟಡಿ ಅಂತರ, ಕ್ಲಾಸ್ ಅಂತರ, ಅದು ಹೆಂಗೆ ಸರ್ ಉದ್ಯೋಗ ಅಂತ? ಎಸ್ ಸ್ನೇಹಿತರೆ, ಇವತ್ತು ಬರೀ ನಮ್ಮ ಕರ್ನಾಟಕದಲ್ಲೆಲ್ಲ ವಿದೇಶದಲ್ಲಿಯೂ ಕೂಡ ಇಲ್ಲಿ ತರಬೇತಿ ಪಡೆದು ಉದ್ಯೋಗವನ್ನು ಮಾಡ್ತಕ್ಕಂಥ ಅದೆಷ್ಟೋ ಯುವಕರಿದ್ದಾರೆ. ಸುಮಾರು ಭಾಳಷ್ಟು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾಕೆಂದರೆ ಇದು ಬರೀ ಸಂಸ್ಥೆ ಅಲ್ಲ, ಏನು ಒಂದಿಷ್ಟು 1 ವರ್ಷ 2 ವರ್ಷ ಬೋರ್ಡ್ ಹಾಕ್ಕೊಂಡು ಆಮೇಲೆ ಎಲ್ಲೇ ಒಂದು ಕಡೆ ಬಾಗಿಲಾಕಿ ಓಪನ್ ಆಗಿರೋ ಸಂಸ್ಥೆನೂ ಅಲ್ಲ. ನಿರಂತರವಾಗಿ 1 ವರ್ಷ ಅಲ್ಲ 2 ವರ್ಷ ಅಲ್ಲ 17 ವರ್ಷ ನಿರಂತರ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ. ಸ್ನೇಹಿತರೆ, ಯಾವ ಭಾಗದಲ್ಲಿದೆ ಈ ಸಂಸ್ಥೆ ಮತ್ತು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವತ್ತು ವಿಜಯನಗರ ಅಂದರೆ ಹೊಸಪೇಟೆಗೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಹೊಸಪೇಟೆಯಲ್ಲಿ ಕಾಲೇಜ್ ರೋಡಲ್ಲಿ ಬರ್ತಕ್ಕಂಥ MIFSC ಕಾಲೇಜ್ ಇದು. ಸಂಸ್ಥೆಗೆ ಒಬ್ಬರು ತರಬೇತಿಗೆ ಅಂತಲೇ ಬಂದಿದ್ದಾರೆ, ಇವತ್ತು ನಮ್ಮ ಜೊತೆ ಇದ್ದಾರೆ, ನೋಡೋಣ ಅವ್ರನ್ನ ಮಾತಾಡಿಸ್ತೀನಿ. ಅಟ್ಲೀಸ್ಟ್ ಇಲ್ಲಿ ಈ ಒಂದು ಸಂಸ್ಥೆನ ಅವ್ರು ಹುಡ್ಕೊಂಡು ಬಂದಿದ್ದಕ್ಕೆ ಏನು ಹೇಳ್ತಾರೆ ಅಂತೇಳಿ. ಸರ್, ನಮ್ಮ ಹೆಸರು ಸೋಮಶೇಖರ್ ಅಂತಂದು, ನಮ್ಮದು ಹೊಸಪೇಟೆ ಸರ್. ಏನು ಓದಿದ್ರೆ ತಾವು? ಸರ್, ನಾನು ಬಿ ಇಂಜಿನಿಯರಿಂಗ್ ಇದ್ದೀನಿ ಸರ್. ಏನು ಇವತ್ತು ಏನು ನಮ್ಮ ವಾಹಿನಿ ಇಲ್ಲಿ ವಿಸಿಟ್ ಮಾಡಿತ್ತು, ಏನು MIFSC ಒಂದು ಸಂಸ್ಥೆಗೆ
ಏನೋ ಭಾಳಷ್ಟು ಉದ್ಯೋಗ ಕೊಡ್ತಾರೆ ಈ ಕಂಪ್ನಿಯಲ್ಲಿ ಅಂತೆಲ್ಲ ಇತ್ತು. ಹೌದು ಸರ್, ಅದೇ ನಾವು ಪೇಪರಲ್ಲಿ ನೋಡಿದ್ವಿ, ಆ್ಯಡ್ ನೋಡಿದ್ವಿ, ಕೆಲವೊಂದು ಬ್ಯಾನರ್ ಹತ್ರ ನೋಡಿದರು. ಸೊ ನಾನೊಬ್ಬ ಬಿ ಇಂಜಿನಿಯರ್ ಆಗಿರೋದ್ರಿಂದ ಈ ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದರಿಂದ ಆ ಪೇಪರ್ನಲ್ಲಿರುವಂಥ ಆ್ಯಡ್ಗಳು ಬ್ಯಾನರ್ಗಳು ನೋಡಿ ಇದು ಈ ಸಮಸ್ಯೆಯಲ್ಲಿ ಯಾವ ರೀತಿ ಏನೇನಿದೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ನಾನು ಬಂದೆ. ಇದು ವಿ ಎನ್ ಸಿ ಕಾಲೇಜ್ ರೋಡ್, ಫರ್ವೇಸ್ ಪ್ಲಾಜಾ 3ನೇ ಮಹಡಿಯಲ್ಲಿದೆ. ಸೊ ನಾನು ಬಂದಾಗ ಇಲ್ಲಿ ಪ್ರಾನ್ಸಿಪಲರಾದ ವೆಂಕಟೇಶ್ ಅವರು ನನಗೆ ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಹೇಳಿದ ಪ್ರಕಾರ ಇಲ್ಲಿ ಐ ಟಿ ಐ ಮಾಡಿದವರು, ಪಿ ಯು ಸಿ ಪಾಸ್ ಅಥವಾ ಫೇಲ್ ಆದವರು, ಎಸ್ ಎಲ್ ಸಿ ಓದಿದವರು, ಡಿಗ್ರಿ ಮಾಡಿದವರು, ಡಿಪ್ಲೊಮೋ ಮಾಡಿದವರು ಅಥವಾ ಡಿಪ್ಲೊಮೋ ಡಿಸ್ಕಂಟಿನ್ಯೂ ಮಾಡಿದವರು, ಡಿಗ್ರಿ ಪಾಸ್ ಆದವರು ಅಥವಾ ಫೇಲ್ ಆದವರು ಅಥವಾ ಇಂಜಿನಿಯರಿಂಗ್ ಅಲ್ಲಿ ಡ್ರಾಪ್ಔಟ್ ಆದವರು, ಇಂತಹ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ಸೇಫ್ಟಿ ಒಳಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವುದರಿಂದ ಅವರು ಇಲ್ಲಿ ಕೋರ್ಸ್ ಆಫರ್ ಮಾಡಿ ಜಾಬ್ ಆಫರ್ ಸಹ ಮಾಡಿದ್ದಾರೆ. 100% ಜಾಬ್ ಪ್ಲೇಸ್ಮೆಂಟ್ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ವಿಚಾರ ಮಾಡಿದಾಗ ಅವರ ಅಪ್ಲಿಕೇಶನ್ ಮೆಥಡ್ಸ್ ಆಗಿರ್ಬೋದು, ಅವರು ಕಾಲೇಜ್ನಲ್ಲಿ ನಡೆಸಿರುವಂತಹ ವಿನ್ಯಾಸವಾಗಿರ್ಬೋದು, ಅವರ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾನು ಚೆಕ್ ಮಾಡಿದೆ, ಟೆಕ್ಸ್ಟ್ ಬುಕ್ಗಳು ಭಾಳ ಅತ್ಯುತ್ತಮವಾಗಿದ್ದಾವೆ. ಹಾಗೆ ಕ್ಲಾಸ್ರೂಮ್ಗಳಾಗಲಿ, ಟೀಚಿಂಗ್ ಮೆಥಡ್ ಆಗಲಿ, ಅಲ್ಲಿರುವಂಥ ಫ್ಯಾಕಲ್ಟಿ, ಅಲ್ಲಿ ಫ್ಯಾಕಲ್ಟಿ ನಾಲೆಜ್ಗಳ ಬಗ್ಗೆ ನಾಲೆಜ್ ತಿಳ್ಕೊಂಡಾಗ ಇಲ್ಲಿ ಹೆಚ್ಚಿನ ಸೌಕರ್ಯಗಳಿರುವುದರಿಂದ ಹೆಚ್ಚಿನ ನಾಲೆಜ್ ಇದೆ ಇಲ್ಲಿ. ಸೊ ಹಾಗಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇಲ್ಲಿ ಜಾಯ್ನ್ ಆದರೆ ಅವ್ರ ಮುಂದಿನ ಭವಿಷ್ಯ ಖಚಿತ ಎಂದು ನಾವು ಇಲ್ಲಿ ದೃಢಪಡಿಸ್ಬೋದು ಅಂತ ನನ್ನ ಮಾಹಿತಿ ಪ್ರಕಾರ ನನಗೆ ಆಲೋಚನೆ ಬಂತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಒಂದು ಉನ್ನತ ಭವಿಷ್ಯ ಬೆಳೆಸಲು, ಇಂಡಸ್ಟ್ರಿಗಳಿಗೆ ಇನ್ನೂ ಉನ್ನತ ಭವಿಷ್ಯ ಬೆಳೆಸಲು ಇದೊಂದು ಸಂಸ್ಥೆ, ಅತ್ಯುನ್ನತ ಸಂಸ್ಥೆ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಯಾರಿಗೋಸ್ಕರ ನೀವು ಬಂದಿದ್ದಾರೆ ಸರ್? ನೀವು ಯಾರು ಕೆಲಸ ಕೇಳ್ಕೊಂತ ಬಂದಿದ್ದೀರಿ, ಯಾರಿಗೆ ತರಬೇತಿ ಅಂತ ಬಂದಿದ್ದೀರಿ? ಸರ್, ನಮ್ಮ ಹಳೆಯ ಒಬ್ಬರು ಇದ್ದಾರೆ, ಅವರು ಈ ಥರ ಪಿ ಯು ಸಿ ಫೇಲ್ ಆಗಿ ಮನೆಯಲ್ಲಿ ಕಾಲಹರಣೆ ಮಾಡ್ತಾಯಿದ್ರು. ಸೊ ನಾನು ಈ ಇಂಡಸ್ಟ್ರಿ ಒಳಗೆ ನನಗೆ ನಾಲೆಜ್ ಇರೋದರಿಂದ ಈ ಆ್ಯಡ್ಗಳು ನೋಡಿ ಅವ್ರಿಗೇನಾದರೂ ಇಲ್ಲಿ ದಾರಿ ದೀಪ ಆಗ್ತೈತೇನೋ ಅಂತಂದು ನಾನು ವಿಚಾರಣೆ ಮಾಡೋಕ್ಕೆ ಬಂದಾಗ ನನಗೆ 100%-100% ಖಾತ್ರಿ ಆಯಿತು, ಈ ಸಂಸ್ಥೆಯು ನನ್ನ ಅಳಿಯನಿಗೆ ಒಂದು ಒಳ್ಳೆ ಉಜ್ವಲ ಭವಿಷ್ಯತನ್ನು ನೀಡುವ ಭರವಸೆ ಇದೆ ಅಂತ ನನಗೆ ಅನಿಸಿತು. ಇಲ್ಲಿ ಬಂದಾಗ ಖಂಡಿತವಾಗಿಯೂ ನನ್ನ ಅಳಿಯನನ್ನು ನಾನು ಇಲ್ಲಿ ಸೇರಿಸ್ತೀನಿ, ಅವನು ಉನ್ನತ ಭವಿಷ್ಯಕ್ಕೆ, ನಾಳಿನ ಉನ್ನತ ಭವಿಷ್ಯಕ್ಕೆ ಈ ಸಂಸ್ಥೆ ದಾರಿ ದೀಪವಾಗ್ತೈತೆ ಅಂತ ನಾನು ನಂಬ್ತಾ ಇದ್ದೀನಿ. ಸರ್, ಇವತ್ತು ಇಂಥ ಒಂದು ಕಂಪ್ನಿಗಳು ಬೇಕಾದಷ್ಟಿದೆ, ಶುಲ್ಕ ಎತ್ತ ಕಟ್ಸ್ಕೊತಾರೆ, ಆಮೇಲೆ ಕೆಲಸ ಸಿಗಲಿದ್ರೆ ಹೇಗೆ ಅಂತ ಅಂತಕ್ಕಂಥ ಒಂದು ಭಾಳಷ್ಟು ನಿಮ್ಮ ಕಣ್ಣೆದುರಿಗಿದೆ ಅಂತ ಸಂಸ್ಥೆ. ಈ ನೀವು ಹೇಳಿದ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಆಗಿದೆ. ನಾನು ಈ ವಿಷಯವನ್ನು ಅರ್ಥಾಗ ನಾನು ಇದೇ ಪ್ರಶ್ನೆಯನ್ನು ನಮ್ಮ ಇಲ್ಲಿರುವಂತಹ ಪ್ರಾನ್ಸಿಪಾಲರ್ಗೆ ಹಾಕಿದೆ. ಸರ್, ಇಲ್ಲಿ ಹಲವಾರು ಕಂಪ್ನಿಗಳಿದ್ದಾವೆ, ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ತೈತಾ ಅಂತಂದು ಕೇಳಿದಾಗ ಅವರು ಫ್ಯಾಕ್ಟ್ರಿ ಆ್ಯಕ್ಟ್ ಬಗ್ಗೆ ಮತ್ತು ಅದರಲ್ಲಿರುವಂಥ ರೂಲ್ಸ್ ಬಗ್ಗೆ ನಮಗೆ ತಿಳಿ ಹೇಳಿದ್ದಾರೆ. ಉದ್ಯೋಗ ಖಾತ್ರಿ ಬರಲಿಲ್ಲ, ನಮಗೆ ಉದ್ಯೋಗ ಸಿಗಲಿಲ್ಲಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ನಾವು ಕಟ್ಟಿರುವ ಈ ಕೋರ್ಸಿಗೆ ಏನು ಕಟ್ಟಿದ್ದೀವೋ ಆ ಹಣವನ್ನು ಪಡೆಯಬಹುದು ಅಂತಂದು ಇಲ್ಲಿ ಖಚಿತವಾಗಿ ಪ್ರಾನ್ಸಿಪಾಲರಾದ ವೆಂಕಟೇಶ್ ಅವರು ನಮಗೆ ತಿಳಿಸಿದ್ದಾರೆ. ಎಫ್ಎಸ್ಸಿ ಅಂದರೆ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಅಂತ. ಸೊ ಇದು ಒಂದು ಸಂಸ್ಥೆ, ಇದು ಒಂದು ಸೇಫ್ಟಿ ಕಾಲೇಜ್. ಸೊ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಸಂಸ್ಥೆ NSTC ಕೊಲಾಬ್ರೇಷನ್ನಲ್ಲಿ ನಡೀತಾ ಇರ್ತಕ್ಕಂಥ ಸೇಫ್ಟಿ ಸಂಸ್ಥೆ ಅಂದರೆ ಇದೊಂದೇ, ಬೇರೆ ಯಾವ ಸಂಸ್ಥೆನೂ ಕರ್ನಾಟಕದಲ್ಲಿ ಇಲ್ಲ. ಸೊ NSTCಯಲ್ಲಿ ಸ್ಕಿಲ್ ಇಂಡಿಯಾ, ನಿಮಗೆ ಗೊತ್ತಿರುತ್ತೆ NSTC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, ಸೊ ಇದರಲ್ಲಿ ಮಾನ್ಯತೆ ಪಡೆದಿದೆ. ಆಮೇಲೆ ನಾವು ಬೆಂಗಳೂರು, ಮಂಗಳೂರು, ಆಮೇಲೆ ಮೈಸೂರು ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ಸ್ ಇದೆ. ಸೊ ಇದರಲ್ಲಿ ಹಲವಾರು ನಿಮಗೆ ಕೋರ್ಸಸ್ಗಳು ಕಂಡುಬರುತ್ತೆ. ಸೊ ನಮ್ಮಲ್ಲಿ ಭಾಳ ಈಗ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಕೋರ್ಸ್ಗಳಂದರೆ ಡಿಪ್ಲೊಮೋ ಇನ್ ಫೈರ್ ಆ್ಯಂಡ್ ಸೇಫ್ಟಿ, ಡಿಪ್ಲೊಮೋ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಆಮೇಲೆ PG ಡಿಪ್ಲೊಮೋ ಇನ್ ಫೈರ್ ಆ್ಯಂಡ್ ಸೇಫ್ಟಿ, PG ಡಿಪ್ಲೊಮೋ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್. ಈ ಕೋರ್ಸ್ಗಳಿಗೆ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಭಾಳ ಪ್ರಾಮುಖ್ಯತೆ ಇದೆ. ಯಾತಕ್ಕಂದರೆ ಈ ಬಳ್ಳಾರಿಯಲ್ಲಿ ಇರತಕ್ಕಂಥ ಕೆಲವೊಂದು ಗಣಿಗಾರಿಕೆ ಕಂಪನಿಗಳು, ಆಮೇಲೆ ಇಂಡಸ್ಟ್ರಿಯಲ್ಸ್ಗಳು, ಇವೆಲ್ಲ ಇಲ್ಲಿ ಭಾಳಷ್ಟು ನಮಗೆ ಇದೇ ಕ್ವಾಲಿಫಿಕೇಶನ್ ಇರತಕ್ಕಂಥ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡ್ತಾರೆ. ಅವರಿಗೆ ಮುಂದೆ ಓದಕ್ಕಾಗ್ತಾ ಇರಲ್ಲ ಅಂತ ವಿದ್ಯಾರ್ಥಿಗಳು ಬರ್ತಾರೆ. ಸಪೋಸ್ PUC ಫೇಲ್ ಆಗಿರ್ತಾರೆ, ಅವರು ಫೇಲ್ ಆಗಿಂದೆ ಅವರು ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಹೋಗಿರ್ತವೆ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅಷ್ಟಕ್ಕೆ ಬಿಟ್ಟುಬಿಡ್ತಾರೆ, ಅವರು ಕಟ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಬಂದರೆ ನಾವು ಅವ್ರಿಗೆ ಏನಂತ ಕೌನ್ಸಿಲಿಂಗ್ ಕೊಡ್ತೀವಿ ಅಂದರೆ,
ನೀವು ಅದನ್ನು ಕಟ್ಕೊಳ್ರಿ. ಅದ್ರ ಜೊತೆಗೆ ನಮ್ಮದು ಇದು ಒಂದು ವರ್ಷದ ಕೋರ್ಸ್ ಇದೆ, ಇದನ್ನು ಮಾಡ್ಕೊಳ್ರಿ. ನಿಮಗೆ ಎರಡು ಹೆಲ್ಪ್ ಆಗುತ್ತೆ. ನಿಮಗೆ ಹೋಗಿರೋ ಸಬ್ಜೆಕ್ಟ್ ಅದನ್ನು ಪಾಸ್ ಮಾಡ್ಕೊಂತೀರಿ. ಇದು ಒಂದು ವರ್ಷ ಕೋರ್ಸ್ ಮಾಡ್ಕೊಂಡ್ರೆ ಇದು ಕೂಡ ಆಗುತ್ತೆ. ನಿಮಗೆ ನೆಕ್ಸ್ಟ್ ಬೇಕಂದರೆ ಇದ್ರ ಮೇಲೆ ನಾವು ಜಾಬ್ ಕೊಡಿಸ್ತೀವಿ. ನೀವು ಜಾಬಿಗೆ ಬೇಕಂದರೆ ಜಾಬಿಗೆ ಹೋಗ್ಬೋದು. ಜಾಬ್ ಬೇಡ ಮೇಡಮ್, ನಾವು ಇನ್ನೂ ಹೈ ಎಜುಕೇಷನ್ ಮಾಡ್ತೀರಂದರೆ ಅದು ಕೂಡ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂದರೆ ಸರ್, ನಮ್ಮದು ಕಾಲೇಜ್ ಬಂದುಬಿಟ್ಟು ಫುಲ್ ಡೇ ಕಾಲೇಜ್ ಇರೋಲ್ಲ, ನಮ್ಮದು ಬಂದುಬಿಟ್ಟು ಹಾಫ್ ಡೇ ಕಾಲೇಜ್. ನಾವು ಅವ್ರಿಗೆ ಇನ್ನೊಂದು ಪಾಯಿಂಟ್ ಏನು ಹೇಳ್ತೀವಂದರೆ, ಹಾಫ್ ಡೇ ಕಾಲೇಜ್ ಇರೋದ್ರಲ್ಲಿಂದ ಅರ್ಧ ದಿನ ಅವ್ರು ವೇಸ್ಟ್ ಮಾಡ್ತಾರೆ. ನಾವು ಅದನ್ನು ಮಾಡಬೇಡ್ರಿ. ಯಾಕಂದರೆ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇವಾಗಿನ ಯುವಕರಿಗೆ ಬಂದುಬಿಟ್ಟು. ಹಂಗಾಗಿ ನಾವು ಅದನ್ನು ವೇಸ್ಟ್ ಮಾಡಬೇಡ್ರಿ. ನೀವೆಲ್ಲಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಿ, ಜಾಬ್ ಮಾಡ್ಕೊಂಡು ಆ ಬಂದಿರೋ ಅಮೌಂಟ್ಲಿಂದ ನೀವು ಪೇರೆಂಟ್ಸಿಗೆ ಹೊರೆ ಆಗ್ಲಾರ್ದಂಗೆ ನೀವು ಸೆಲ್ಫಾಗಿ ದುಡ್ದು ನಿಮ್ಮ ಎಜುಕೇಷನ್ ನೀವು ಕಂಪ್ಲೀಟ್ ಮಾಡ್ಕೊಳ್ರಿ ಅಂತ ಆ ಥರ ಮಾಹಿತಿನೂ ನೀಡ್ತೀವಿ ನಾವು. ಜಾಸ್ತಿ ಇಲ್ಲಿ ಗ್ರಾಮೀಣ ಭಾಗದ ಯುವಕರು ಬರ್ತಾರೆ ಯಾಕಿಲ್ಲ? ಹೌದು ಸರ್, ನಮ್ಮಲ್ಲಿ ಬಂದುಬಿಟ್ಟು ಜಾಸ್ತಿ ಜನ ಗ್ರಾಮೀಣ ಭಾಗದವರೇ ಬರೋರು. ಕ್ಲಾಸು 8ನೇ ಕ್ಲಾಸಲ್ಲಿ ಎಲ್ಲ ಅವರಿಗೆ ಅಡ್ಮಿಷನ್ಸ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಮಿನಿಮಮ್ ಅವರ ವಿದ್ಯಾರ ಅರ್ಹತೆ ಅಂತ ಹೇಳಿದರೆ 10ನೇ ಕ್ಲಾಸು ಉತ್ತೀರ್ಣರಾಗಿರಬೇಕು. 10ನೇ ಕ್ಲಾಸು, ಆಮೇಲೆ PUC ಫಸ್ಟ್ ಇಯರು, ಸೆಕೆಂಡ್ ಇಯರು, ಫೇಲ್ ಆಗಿರೋದನ್ನಾಗಲಿ ಅಥವಾ ಅನುತ್ತೀರ್ಣ ಆಗಿರೋದನ್ನಾಗಿರಲಿ, ಸೊ ಡಿಪ್ಲೊಮೋ ಡಿಗ್ರಿ, ಸೊ ಇದನ್ನಾಗಲಿ ಫೇಲನ್ನಾಗಲಿ ಅಥವಾ ಅನುತ್ತೀರ್ಣ ಆಗಿರಲಿ, ಸೊ ಎಲ್ಲರಿಗೂ ನಾವು ಇಲ್ಲಿ ಎಜುಕೇಷನ್ಸ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ಸ್ ಕೊಡಿಸ್ತೀವಿ. ಅದರಲ್ಲಿ 100% ಪ್ಲೇಸ್ಮೆಂಟ್ಸ್ ಇದೆ ನಮ್ಮದು. ಸೊ ನಮ್ಮ ಟ್ರ್ಯಾಕ್ ರೆಕಾರ್ಡ್ಸಲ್ಲಿ 2007ರಿಂದ ಈ ಸಂಸ್ಥೆ ಇದೆ. ಸೊ ಇಲ್ಲಿವರೆಗೂ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಎಜುಕೇಟ್ ಮಾಡಿ ಅವರಿಗೆ ಪ್ಲೇಸ್ಮೆಂಟ್ ಕಾರ್ಡ್ ಕೊಟ್ಟಿದ್ದೀವಿ. ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಾ ಸರ್? ಸರ್, ಇವಾಗಲೂ ನಿಯರ್ಲಿ 20,000 ಮೇಲುಗಡೆ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿದ್ದೀವಿ. ಅಂದರೆ ಅದು ಬರೀ ನಮ್ಮ ರಾಜ್ಯದಲ್ಲೇನಾ ಅಥವಾ ಹೊರಗಡೆ ರಾಜ್ಯದಲ್ಲಿ? ಸರ್, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು, ಅಲ್ಲಿಂದ ಕೆಲವೊಬ್ಬರು ಜನ ಬಂದಿದ್ದಾರೆ. ಸೊ ನಮ್ಮ ಟೋಟಲ್ ಆಗಿ ಬ್ರಾಂಚಸ್ ನಮಗೆ ಇವಾಗ ಪ್ರೆಸೆಂಟ್ ಆಗಿ ಮಂಗಳೂರು, ಮೈಸೂರು, ತುಮಕೂರು, ಬೆಂಗಳೂರು, ಹೊಸಪೇಟೆ, ಇಷ್ಟು ಬ್ರಾಂಚಸ್ಗಳು ಇದೆ. ಸೊ ಇಲ್ಲಿಂದ ಎಲ್ಲ ವಿದ್ಯಾರ್ಥಿಗಳು, ಕೆಲವೊಂದು ಗಡಿನಾಡಿದ ವಿದ್ಯಾರ್ಥಿಗಳಿಗೆ ಮಂಗಳೂರು, ಇವಾಗ ಯಾವ ಥರ ನಮ್ಮ ಮಂಗಳೂರಲ್ಲಿ ಶಿಪ್ಪು ಆಮೇಲೆ ಏರೋನೆಟಿಕ್ಸ್ಗೆ ಭಾಳ ಮಹತ್ವ ಇದೆ, ನಮಗೆ ಯಾವ ಥರ ಇಲ್ಲಿ ಹೊಸಪೇಟೆಯಲ್ಲಿ ಅಥವಾ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಇಂಡಸ್ಟ್ರಿಯಲ್ ಮತ್ತು ಆಮೇಲೆ ಫೈರ್ ಆ್ಯಂಡ್ ಸೇಫ್ಟಿಗೆ ಮಾನ್ಯತೆ ಇದನೋ ಅದೇ ಥರ ಪ್ರತ್ಯೇಕವಾಗಿ ಆ ಒಂದು ಊರಿನ ಗಡಿಭಾಗಗಳಲ್ಲಿ ಅಲ್ಲಿ ಪ್ರತ್ಯೇಕತೆ ಇರತಕ್ಕಂಥ ಕೋರ್ಸಸ್ಗಳಿವೆ. ಅಂದರೆ ಇದಕ್ಕೇನು ಲಿಮಿಟೆನ್ಸ್ ಇದೆಯಾ? ಹಾಗೆ ಎಂತೆಂತ ಇಲ್ಲ ಸರ್, ಇಲ್ಲ ಆ್ಯಕ್ಚುಲಿ ಇದಕ್ಕೆ ಲಿಮಿಟ್ ಇಲ್ಲ. ಬೆಳಗಾವಿಯಿಂದನ ಬಂದು ಸೇರಿದ್ದಾರೆ, ಹೊಸಪೇಟೆಯಿಂದ, ಸಂಡೂರಿಂದ, ಸೊ ಎಲ್ಲ ಹಳ್ಳಿಗಳಿಂದ ಇಲ್ಲಿ ಬಂದು ಎಜುಕೇಟ್ ಮಾಡಿ ಹೋಗ್ತಾರೆ. ಏನು ಸರ್ ನಿಮ್ಮ ಅಡ್ರೆಸ್ನ ಹುಡ್ಕೊಂಬರ್ಬೇಕಂದ್ರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ರೀತಿ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಅಥವಾ ಯಾವ ರೀತಿ ಅಡ್ರೆಸ್ ಇದೆ ನಿಮ್ಮದು? ಸರ್, ಇದು ಬಂದುಬಿಟ್ಟು VNC ಕಾಲೇಜ್ ರೋಡ್, ಪರ್ವೇಶ್ ಬಾಜಾ ಕಾಂಪ್ಲೆಕ್ಸ್, 3ನೇ ಮಾಡಿ, ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಕಾಲೇಜ್. ಸೊ ನಿಮಗೆ ಬ್ಯಾನರ್ಸ್ ಎಲ್ಲ ಕಾಣುತ್ತೆ. ಸೊ ನಿಮಗೆ VNC ಕಾಲೇಜ್ ಅಂದರೆ ಹೊಸಪೇಟೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಅದೇ ಕಾಲೇಜ್ ರೋಡಲ್ಲಿ ಪರ್ವೇಶ್ ಬಾಜಾ ಕಾಂಪ್ಲೆಕ್ಸ್ 3ನೇ ಮಾಡಿಯಲ್ಲಿ ಇದೆ. 4-08394-22-5233. ಹಾಗೆ ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು 9611-52-884. 9611-52-884. ಸೊ 3rd floor, ಪರ್ವೇಶ್ ಬಾಜಾ ಕಾಲೇಜ್ ರೋಡ್, ಹೊಸಪೇಟೆ, ವಿಜಯನಗರ ಡಿಸ್ಟಿಕ್. ಯಾವ ಟೈಮಿಗೆ ನಾವು ಕಾಲ್ ಮಾಡ್ಬೋದು ಅಂತ ಕೆಲವರೆಲ್ಲ ರಾತ್ರಿ ಏನು ಟೈಮಿಂಗ್ ಇದೆಯಾ ಅಥವಾ ಯಾವ ಟೈಮಲ್ಲಿ ನೀವು ಫೋನ್ ರಿಸೀವ್ ಮಾಡ್ತೀರಾ? ಸರ್, ಮಾರ್ನಿಂಗ್ 9:30 ಈವ್ನಿಂಗ್ 6:00 ವರೆಗೆ ಇರುತ್ತೆ ನಮ್ಮಲ್ಲಿ. ಯಾವತ್ತು ರಜೆ ಇರುತ್ತೆ ಸರ್? ಸಂಡೇ ರಜೆ ಇರುತ್ತೆ ಸರ್. ಸಂಡೇಗನ ಕೆಲವೊಂದು ಸಂಡೇ ಕ್ರ್ಯಾಶ್ ಬ್ಯಾಚಸ್ನಲ್ಲಿ ಸಂಡೇಗನ ಬರ್ತಾರೆ. ಸೊ ನೀವು ಯಾವಾಗಲೇ ಕಾಲ್ ಮಾಡ್ಬೋದು, ನಾವು ಆ ಕಾಲ್ಸ್ ನೋಡಿ ನಮಗೆ ರಿಪ್ಲೈ ಮಾಡೇ ಮಾಡ್ತೀವಿ. ಸೊ ನೀವು ಆಫೀಷಿಯಲ್ ಡೇಸ್ನಲ್ಲಿ ನೀವು ಮುಂಚೆ 9:00 to 6:30 ಮಾಡ್ಬೋದು. ಸುಮಾರು 17 ವರ್ಷಗಳಿಂದ ನಮಗೆ ಸಹಕರಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಯಾವುದಾದರೂ ಹಳ್ಳಿಯಲ್ಲಿ ಅಥವಾ ನಿರುದ್ಯೋಗಗಳಲ್ಲಿ ಕೋರ್ಸ್ ಮಾಡಿ ಆಮೇಲೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಸಂಸ್ಥೆಗಳನ್ನು ಸಂಪರ್ಕಿಸಿ. ನಮ್ಮ ಸಂಸ್ಥೆ MIFSC ಇನ್ಸ್ಟಿಟ್ಯೂಟ್, ಹೊಸಪೇಟೆ, ಪರ್ವೇಶ್ ಬಾಜಾ ಕಾಂಪ್ಲೆಕ್ಸ್, 3ನೇ ಮಾಡಿ. ನಮಸ್ಕಾರ.